ಏನ್ ನೀನು ಮಾಡ್ತಿರೋ ಕೆಲಸ? ಕುಲವೃತ್ತಿ. ಕುಲವೃತ್ತಿ? ಹೆಣ್ಣು ಮಗುವಿಗೆ ನಾಟ್ಯ ಕಲಿಸೋದೆ? ಅದರಲ್ಲೂ ಇವಳು ಬ್ರಾಹ್ಮಣೇತ್ರ ಹುಡುಗಿ ಅಂತ ಕೇಳಿದ್ದೀನಿ. ಹಾ, ದಂಬರ ಹುಡುಗಿ. ಶಿವಶಿವ, ನಾಟ್ಯನ ಗಂಡು ಮಕ್ಕಳಿಗೆ ಅದರಲ್ಲೂ ಬ್ರಾಹ್ಮಣರ ಮಕ್ಕಳಿಗೆ ಮಾತ್ರವೇ ಕಲಿಸಬೇಕು ಅನ್ನೋ ಸಿದ್ದೇಂದ್ರ ಯೋಗೇಶ್ವರರ ಆಜ್ಞೆಯನ್ನ ಧಿಕ್ಕರಿಸ್ತೀಯ? ಎಷ್ಟು ಧೈರ್ಯ ನಿನಗೆ? ಹೆತ್ತ ಮಗನಿಗೆ ನಾಟ್ಯ ಕಲಿಸೋ ಶಕ್ತಿ ಇಲ್ಲದೆ ಒಬ್ಬ ದೊಂಬರುಡಿಗೆ ಕಾಲಿಗೆ ಗೆಜ್ಜೆ ಕಟ್ಟಿ ನಮ್ಮ ಸಂಪ್ರದಾಯನ ಮಣ್ಣು ಪಾಲು ಮಾಡ್ತೀಯ? ಇದನ್ನ ನಾವು ಕ್ಷಮಿಸೋಲ್ಲ. ಹೆಣ್ಣಿಗೆ ಗೆಜ್ಜೆ ಕಟ್ಟೋ ಅರ್ಹತೆ ಎಲ್ಲಿದೆ ಕೇಳಿ ಶಾಸ್ತ್ರಿಗಳೇ. ಯಾಕಿಲ್ಲ, ನರ್ತನ ಸ್ತ್ರೀಯರ ಸೊತ್ತು, ನಾಟ್ಯ ಲಾಸ್ಯ ಸ್ತ್ರೀಗ ಅಲಂಕಾರಗಳು. ಅಂದ್ರೆ ಹೆಣ್ಣು ನಾಟ್ಯಕ್ಕೆ ಅರ್ಹಳಲ್ಲ ಅಂತ ಹೇಳಿದ ನಮ್ಮ ಪೂರ್ವಿಕರೆಲ್ಲ ಬುದ್ಧಿ ಇಲ್ಲದೆ ಇರೋರು ಅಂತಲೋ ನಿನ್ನ ಅಭಿಪ್ರಾಯ? ಇಲ್ಲ, ಆ ನಿಷೇಧಕ್ಕೆ ಅವತ್ತಿನ ಆಚಾರ ವಿಚಾರಗಳು, ದೇಶಕಾಲ ಪರಿಸ್ಥಿತಿಗಳು ಕಾರಣ. ಹಿಂದೆ ನಮ್ಮ ದೇಶದ ಮೇಲೆ ವಿದೇಶಿಯರು, ವಿಭಿನ್ನ ಮತದವರು ಈಚಲ ಹುಳುಗಳ ಹಾಗೆ ಮುಗಿಬೀಳ್ತಿದ್ರು. ಅವರಲ್ಲಿ ಕೆಲವರು ನಮ್ಮ ಹೆಣ್ಣು ಮಕ್ಕಳನ್ನ ಕೆಡಿಸಿ ಕೈ ಬಿಟ್ಟರು, ಹಲವರನ್ನ ಹಾಸಿಗೆ ದಾಸಿಯರನ್ನಾಗಿ ಮಾಡಿಕೊಂಡ್ರು. ಮದುವೆ ಗುರುತಿಗಾಗಿ ಕೊರಳಲ್ಲಿ ತಾಳಿನಾದರೂ ಇದ್ರೆ ಆ ದುಷ್ಟರ ಕಾಡದಿಂದ ಪಾರಾಗಬಹುದು ಅಂತ ಎಣಿಸಿ ಅಷ್ಟವರ್ಷಾತ್ ಭವೇತ್ ಕನ್ಯಾ ಎಂಬ ಸೂತ್ರವನ್ನು ಸೃಷ್ಟಿಸಿ ನಮ್ಮ ಕನ್ಯಾರನ್ನ ಎಂಟನೇ ವರ್ಷಕ್ಕೆ ಮದುವೆ ಮಾಡಿಕೊಡಲು ಆರಂಭಿಸಿದ್ರು ನಮ್ಮ ಹಿರಿಯರು. ಮದುವೆಯಾದ ಹೆಣ್ಣು ನಾಲ್ಕು ಜನರೆದುರು ನೃತ್ಯ ಮಾಡೋದು ಅವಳ ಗಂಡನಿಗೆ ಒಪ್ಪಿಗೆ ಆಗದೆ ಇರಬಹುದು ಅಂತ ಹೆಣ್ಣಿಗೆ ನರ್ತನಾನೇ ನಿಷೇಧ ಮಾಡಿದ್ರು. ಈ ಇತ್ತಂಡವಾದ ಅನವಶ್ಯಕ, ಹಿಂದೆ ನಾಟ್ಯ ಕಲಿತ ಒಂದು ಹೆಣ್ಣಿನ ಹೆಸರು ಹೇಳು ನೋಡೋಣ. ಪಾರ್ವತಿ ದೇವಿ ಬಾಣಾಸುರನ ಮಗಳಾದ ಉಷೆಗೆ ನಾಟ್ಯ ಕಲಿಸಿದ್ಲು. ಉಷೆ ಹೆಣ್ಣಲ್ವೇ ಕರ್ನಾಟಕದ ನಾಟ್ಯ ಕಲೆಗೆ ಕೀರ್ತಿ ದೀಪವನ್ನಿಟ್ಟ ಹೊಯ್ಸಳ ಸಾಮ್ರಾಜ್ಞಿ ನಾಟ್ಯರಾಣಿ ಶಾಂತಲ ಹೆಣ್ಣಲ್ವೇನು? ವಿಜಯನಗರದ ಕಾಲದಲ್ಲಿ ಸುಪ್ರಸಿದ್ಧ ನರ್ತಕಿಯಾದ ವಿಜಯಲೇಖ, ತಂಜಾವೂರಿನ ವಿಜಯರಾಘವನ ಆಸ್ಥಾನದಲ್ಲಿದ್ದ ಕಲಾವತಿ, ಚಂದ್ರಾವತಿ, ರೂಪಾವತಿ, ಚೂಡಾಮಣಿ, ಚಂದ್ರಲೇಖ, ಕೋಮಲವಲ್ಲಿ, ಇವರೆಲ್ಲ ಹೆಣ್ಣುಮಕ್ಕಳಲ್ವೇ? ಹೆಂಗಸರೇ, ಆದ್ರೆ ಅವರು ಸಾನಿಯರು ದೇವದಾಸಿಯರು, ಅದನ್ನ ಮರಿಬೇಡ. ಆ ದೇವದಾಸಿಯರು ಸಾನಿಯರು ಎಲ್ಲಿಂದ ಬಂದರು ಶಾಸ್ತ್ರಗಳೇ? ಕ್ಷುದ್ರ ಬುದ್ಧಿಯ ದೊಡ್ಡ ಕುಲದವರ ಕಣ್ಣು ಮುಚ್ಚಾಲೆ ಆಟದಿಂದ ಹುಟ್ಟಿ ಬಂದರು. ನಮ್ಮ ತೆರೆಮರಿಯ ಚಲ್ಲಾಟದಿಂದ ಕಣ್ಣೀರಿಡ್ತಾ ಹೊರಗೆ ಬಂದರು. ಈ ಮಾತೆಲ್ಲ ಸಾಕು, ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಈ ಅಕೃತ್ಯ ನಾವು ಸಹಿಸೋದಿಲ್ಲ. ಮತ್ತೇನ್ ಮಾಡ್ತೀರಿ? ನಿನ್ನ ಬಹಿಷ್ಕರಿಸಿ ಹೊರಗಡೆ ಹತ್ತಿ.